ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬಾ ಜನ ಬಂದು ಕ್ಯಾಟಗರಿ ವೈಸ್ ಮತ್ತೆ ಡಿವಿಷನ್ ವೈಸ್ ಕಟ್ ಆಫ್ ಹೇಳಿ ಬ್ರೋ ಅಂತ ಹೇಳಿ ಕೇಳ್ತಿದ್ರಿ. ಇದು ಬಂದ್ಬಿಟ್ಟು ನಮ್ಮ ಒಂದು ಸರ್ವೆ ಪ್ರಕಾರ ಎಷ್ಟು ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀವಿ ಅಷ್ಟೇ. 2022 ಮತ್ತೆ 23 ಕಟ್ ಆಫ್ನ ಲೆಕ್ಕ ಹಾಕೊಂಡು ಈ ಸತಿ ಯಾವ ರೀತಿ ಕಟ್ ಆಫ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ಕೊಡ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 90% ಇದೇ ತರನೇ ಇರುತ್ತೆ. ಸೊ ಯಾವ ರೀತಿ ಕಟ್ ಆಫ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕ್ ಬಂದ್ಬಿಟ್ಟು ಅಥವಾ PDF ಏನನ್ನ ನೀವು ಇನ್ನೊಂದ್ಸತಿ ನೋಡ್ತೀರಾ ಅಂದರೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಹೋಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಪ್ರತಿಯೊಂದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ನ ಒಂದು ಅಪ್ಡೇಟ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ಇಡೀ ಇಂಡಿಯಾದಲ್ಲಿ ಯಾವ ರೀತಿ ಕಟ್ ಆಫ್ ಮಾಡ್ತಾರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಏನಿದ್ರು ಕರ್ನಾಟಕದಲ್ಲಿ ಯಾವ ರೀತಿ ಕಟ್ ಆಫ್ ಆಗುತ್ತೆ ಮತ್ತೆ ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಆಫ್ ಆಗುತ್ತೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಮೊದಲನೇದಾಗಿ 2022 ಮತ್ತೆ 23 ಕಟ್ ಆಫ್ ನೋಡಿಕೊಂಡು 2024 ನ ಒಂದು ಕಟ್ ಆಫ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಜನರಲ್ ಕ್ಯಾಂಡಿಡೇಟ್ಸ್ಗೆ 85% ಇಂದ 94% ಅಷ್ಟು ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಪರ್ಸೆಂಟೇಜ್ ಮಧ್ಯದಲ್ಲಿ ಕಟ್ ಆಫ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ 84 ಇಂದ 95 ಅಂತಲೇ ಅಂದ್ಕೊಳ್ಳಿ, ಈ ಮಧ್ಯೆ ನಿಮಗೆ ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. EWS ಕ್ಯಾಂಡಿಡೇಟ್ಸ್ಗೆ ಆಲ್ಮೋಸ್ಟ್ ನಿಮಗೆ 82% ಇಂದ 91% ಅಷ್ಟು ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸರ್ವೆ ಹೇಳಿರೋ ಪ್ರಕಾರ 2022 ಮತ್ತು 2023 ಸರ್ವೆ ಪ್ರಕಾರ 2024 ನಾನಿಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು EWS-ಗೆ 82 ರಿಂದ 91% ಒಳಗಡೆ ಕಟ್ ಆಫ್ ಆಗುತ್ತೆ. ಅದನ್ನು ಕೂಡ ಇನ್ನು ನಿಮ್ಗೆ ಇಲ್ಲಿ 95 ತನಕನೂ ಕೂಡ ಕಟ್ ಆಫ್ ಆಗಬಹುದು. ಸೊ ನನ್ನ ಒಂದು ಅಂದಾಜ್ ಪ್ರಕಾರ ಇಷ್ಟು ಕಟ್ ಆಫ್ ಆಗಿದೆ. ನೆಕ್ಸ್ಟ್ OBC ನೋಡ್ಕೊಳ್ಳೋದಾದ್ರೆ 78% ಇಂದ 89% ತನಕನೂ ಕೂಡ ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. 90 ಮೇಲ್ ಕೂಡ ಹೋಗ್ಬೋದು ಇದು, ಬಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ 79-78 ತೆಗೆದಿರೋರ್ಗೆಲ್ಲ ಒಂದು ಆಪರ್ಚುನಿಟಿ ಸಿಗಲಿ ಅಂತ ಹೇಳ್ಬಿಟ್ಟು 78 ಇಂದ 88 ಅಥವಾ 89 ತನಕನೂ ಕೂಡ ಕಟ್ ಆಫ್ ಮಾಡ್ಬೋದು ಈ ಸತಿ. ಅದೇ ಥರನೇ SC ಕ್ಯಾಂಡಿಡೇಟ್ಸ್ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 75 ಇಂದ ಆಲ್ಮೋಸ್ಟ್ 77-78 ಮತ್ತು 87-88 ತನಕನೂ ಕೂಡ ಕಟ್ ಆಫ್ ಆಗ್ಬೋದು ಅಂತ ಅನ್ಕೊತೀನಿ. SC ಕ್ಯಾಂಡಿಡೇಟ್ಸು ಬೆಸ್ಟ್ ಅಂತಲೇ ಹೇಳ್ಬೋದು ಈ ಸತಿ. ನಿಮ್ಮಲ್ಲಿ ಎಷ್ಟೊಂದು ಜನ ಬಂದುಬಿಟ್ಟು ST ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿರ್ತೀರಾ, ಪ್ರತಿಯೊಬ್ಬರೂ ಕೂಡ ಸೆಲೆಕ್ಟ್ ಆಗ್ತೀರಾ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಮತ್ತು ST ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿರ್ತೀರಾ ಅವ್ರಿಗೆ 75 ಇಂದ ಆಲ್ಮೋಸ್ಟ್ 85 ತನಕನೂ ಕೂಡ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. 90 ತೆಗೆದಿರೋರು ಕೂಡ ಆಲ್ಮೋಸ್ಟ್ ಡಿವಿಷನ್ ವೈಸ್ ನಿಮಗೆ ಕಟ್ ಆಫ್ ಆಗುತ್ತೆ. ನಿಮ್ಮಲ್ಲಿ ತುಂಬ ಜನ 78-75 ಕಟ್ ಆಫ್ ಬಗ್ಗೆ ಕೇಳ್ತಿದ್ರಿ, ಅದಕ್ಕೋಸ್ಕರ ಈ ಒಂದು ಲಿಸ್ಟ್ನ ನಾನು ನಿಮಗೆ ಪ್ರಿಪೇರ್ ಮಾಡಿದ್ದೀನಿ. ನೆಕ್ಸ್ಟ್ PWD ಕ್ಯಾಂಡಿಡೇಟ್ಸ್ಗೆ 77.6 ಇಂದ 80% ತನಕನೂ ಕೂಡ ಕಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಕ್ಯಾಟಗರಿ ವೈಸ್ ಕಟ್ ಆಫ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಸ್ಟೇಟ್ ವೈಸ್ ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 75-85 ಈ ಥರನೂ ಕೂಡ ಕಟ್ ಆಫ್ ಆಗ್ಬೋದು ಅಂತ ಅನ್ಕೊತೀನಿ. ಇದು ಬಂದ್ಬಿಟ್ಟು ಡಿವಿಷನ್ ವೈಸ್ ಕಟ್ ಆಫ್ ಆಗುತ್ತೆ. ಯಾದಗಿರಿ, ಬೀದರು, ಮತ್ತು ರಾಯಚೂರು, ನಂಜನಗೂಡು, ತುಮಕೂರು ಈ ಥರ ಬೇಜಾನ್ ಇದ್ದಾವೆ ಡಿವಿಷನ್ನು. ಸೊ ಅದ್ರ ವೈಸು ಯಾವ ರೀತಿ ಪೋಸ್ಟ್ನ ಬಿಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಿಮ್ಮೊಂದು ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾನು ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಡಿವಿಷನ್ ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಎಷ್ಟು ಪರ್ಸೆಂಟೇಜ್ನ ತೆಗೆದಿದ್ದೀರಾ, ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬೇಕಾಗತ್ತೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ PDF ಮತ್ತು ಲಿಂಕ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಧನ್ಯವಾದ.